ಈ ಸಲ ಸಂಯುಕ್ತ ಪಾಟೀಲ್ ಅವರು ಬರಬಹುದಂತ ನನ್ನ ಅನಿಸಿಕೆ. ಅಂದ್ರೆ ಸಂಯುಕ್ತ ಪಾಟೀಲ್ ಅಂದ್ರೆ ಸ್ಟ್ರಾಂಗ್, ಶಿವಾನಂದ್ ಪಾಟೀಲ್ ಅವ್ರ ಹೆಸರು ಸ್ಟ್ರಾಂಗ್. ಇಲ್ಲಿ ಎಚ್ವೈ ಮೇಟಿ ಅವ್ರ ಹೆಸರು ಸ್ಟ್ರಾಂಗ್. ಗದ್ದಿಗೌಡರು ಒಂದ್ ಗ್ರಾಮಕ್ಕ 5 ವರ್ಷಕ್ಕೊಮ್ಮೆ ಬರ್ತಾರ. ಈಗೇನ್ ಇಲೆಕ್ಷನ್ ಐತಲ್ಲ, ನೀನ್ ಇಲ್ಲಿ ಬಂದ್ ಬಂದು ಅದಾವ್ರು ಹಳೆ ಅದ ದಿವಸಕ್ಕ ಬರ್ತಾರ. ಚೇಂಜ್ ಬಯಸ್ತಾರ, ಅದಕ್ಕ ಬರಬಹುದಂತ ನನ್ನ ಅನಿಸಿಕೆ. 20 ವರ್ಷಗಳಿಂದ ಆದ್ರೂ ಕೂಡ ಗದ್ದಿಗೌಡರು 20 ಕಿಲೋಮೀಟರ್ ವರೆಗೂ ಕೂಡ ಇವತ್ತು ಅದನ್ನ ಮುಗಿಸಕ್ ಆಗಿಲ್ಲ. ಈ ಮಹಿಳಾ ವೋಟರ್ಸ್ ಬಹುತೇಕವಾಗಿ ಕಾಂಗ್ರೆಸ್ ಇದು ಮಾಡ್ತಾರಂತದ್ದು. ಅಂದಾಜಿನ ಪ್ರಕಾರ 2 ರಿಂದ 2.5 ಲಕ್ಷ ಅಂತೇಳಿ ಇಟ್ಕೊಂಡಿದ್ವಿ, ಅದಿನ್ನೂ ಹೆಚ್ಚಾಗಬಹುದು. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರಕ್ಕೆ ಸ್ವಾಗತ. ನಾವಿವತ್ತು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿದ್ದೀವಿ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಪಿಸಿ ಗದ್ದಿಗೌಡರ್ ಅವರ ಭದ್ರ ಕೋಟೆ ಕಳೆದ ಕೆಲ ಚುನಾವಣೆಗಳಿಂದ. ಆದ್ರೆ ಪಿಸಿ ಗದ್ದಿಗೌಡರ್ ಸ್ಟ್ರಾಂಗ್ ಅಂದ್ರೆ ಎದುರಾಳಿ ವೀಕ್ ಅಂತ ಇಲ್ಲಿವರೆಗೂ ಜನ ಹೇಳ್ತಾ ಇದ್ರು. ಈ ಬಾರಿ ಸಚಿವರಾಗಿರುವಂತ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರು ಪಿಸಿ ಗದ್ದಿಗೌಡರ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಯ ಕಣಕ್ಕಿಳಿದ್ದಾರೆ. ನಾವಿವತ್ತು ಎಚ್ವೈ ಮೇಟಿ ಅವರ ವಿಧಾನಸಭಾ ಕ್ಷೇತ್ರ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಆ ವಿಧಾನಸಭಾ ಕ್ಷೇತ್ರದ ಬೇವೂರು ಅನ್ನೋ ಗ್ರಾಮದಲ್ಲಿ ಇಲ್ಲಿ ಸಾಕಷ್ಟು ಜನ ಮತದಾರರಿದ್ದಾರೆ. ಅವ್ರನ್ನ ಕೇಳೋಣ ಈ ಸಲ ಹೇಗೆ ನಡೀತಾ ಇದೆ ಬಾಗಲಕೋಟೆ ಚುನಾವಣೆ ಅಂತ. ಅಜ್ಜಾರು ನಮಸ್ತೆ. ನಮಸ್ತೆ. ನಾಷ್ಟ ಮಾಡಿದ್ರೆ ಆಗಿದ್ದೆ. ಹೇಗಿದೆ, ಸಾಕಷ್ಟು ಚುನಾವಣೆ ನೋಡಿರ್ತೀರಾ, ಈ ಬಾರಿ ಹೇಗಿದೆ ಬಾಗಲಕೋಟೆ? ಈ ಸಲ ಕಾಂಗ್ರೆಸ್ ಬರಬಹುದು, ಸಂಯುಕ್ತ ಪಾಟೀಲ್ ಅವರು ಬರಬಹುದಂತ ನನ್ನ ಅನಿಸಿಕೆ. ಅಂದ್ರೆ ಸಂಯುಕ್ತ ಪಾಟೀಲ್ ಅಂದ್ರೆ ಸ್ಟ್ರಾಂಗ್, ಶಿವಾನಂದ್ ಪಾಟೀಲ್ ಅವ್ರ ಹೆಸರು ಸ್ಟ್ರಾಂಗ್. ಇದು ಇಲ್ಲಿ ಎಚ್ವೈ ಮೇಟಿ ಅವ್ರ ಹೆಸರು ಸ್ಟ್ರಾಂಗ್ ಇಲ್ಲಿ. ಹೌದು. ಹಾಗೆ ಸಚಿವರಾಗಿ ಶಿವಾನಂದ್ ಪಾಟೀಲ್ ಅವರು ಇಲ್ಲಿ ಅವರು ತಮ್ಮ ಕ್ಷೇತ್ರದಾಗ ಅಷ್ಟೇ ಇದು ಇತ್ತು, ಆದ್ರೂ ಇದೇ ಇಲ್ಲಿ ಸ್ವಲ್ಪ ಕಡಿಮೆ. ಇಲ್ಲಿ ಎಚ್ವೈ ಮೇಟಿ ಅವರ ಕ್ಷೇತ್ರ ಅಲ್ಲ, ಅವ್ರದ ಹೆಸರು ಸ್ಟ್ರಾಂಗ್. ಓಕೆ. ಈ ಬಾರಿ ಅಂದ್ರೆ ಪಿಸಿ ಗದ್ದಿಗೌಡರು ಆಟ ಮುಗೀತು ಅಂತೀರ? ಏನ್ ನಾವ್ ಹೆಂಗ್ ಹೇಳಕ್ತೇವೆ, ಜನರ ಆದೇಶ. ಈ ಹಳ್ಳಿಲಿ ಹೆಂಗಿದೆ ಟ್ರೆಂಡ್? ಹಳ್ಳಿ ಹಳ್ಳಿ ಎಲ್ಲ ಚಲೋ ಇದೆ, ಚಲೋ ಇದೆ. ಹೇಗ ಅನ್ಸುತ್ತೆ ಸಂಯುಕ್ತ ಪಾಟೀಲ್ ಎಲ್ಲ ಬರ್ಬಹುದಂತ ನಮಗ್ ಅನ್ಸೈತೆ. ಜನನು ಸ್ವಲ್ಪ ಚೇಂಜ್ ಬಯಸ್ತಾರ, ಅದಕ್ಕ ಬರ್ಬಹುದಂತ ನನ್ನ ಅನಿಸಿಕೆ. ಖಂಡಿತ ನಿಮ್ ಅನಿಸಿಕೆ ಅದು. ಆಮೇಲೆ ಇಡೀ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳೆಲ್ಲ ಮಾಡೋರೆ ಕಾಂಗ್ರೆಸ್ ಸರ್ಕಾರ, ಹೆಣ್ಮಕ್ಳಿಗೆಲ್ಲ ಫ್ರೀ ಎಲ್ಲ, ಅದೆಲ್ಲ ಅನುಕೂಲ ಆಗುತ್ತಾ ಸಂಯುಕ್ತ ಪಾಟೀಲ್ ಅವ್ರಿಗೆ? ಆಗ್ಬಹುದು ಆಗ್ಲಿಕ್ಕಿಲ್ಲ, ನಾವ್ ಹೆಂಗ್ ಹೇಳವನು, ಜನರ ಆದೇಶ ಅದ. ಕೆಲವೊಬ್ರು ಹಂಗು ಇರ್ತಾರ, ಕೆಲವೊಬ್ರು ಹಿಂಗ ಇರ್ತಾರ. ಬೇಕಾದವ್ರು ಚಲೋ ಮಾಡಿದ್ರ ಅಂತಾರ, ಬೇಡಾದವ್ರು ಸರಿ ಇಲ್ಲ ಅಂತಾರ. ಜನರ ಅಭಿಪ್ರಾಯ ಆದ್ರೂ ಈ ಸಲ ಬರ್ಬೋದು ಬರ್ಬೋದು ನಮ್ಮ ಅನಿಸಿಕೆ. ಪುಲ್ಕೇಶ್ ಹಸಳೆ ಅಂತ. ಎಷ್ಟು ವರ್ಷ ನಿಮ್ಗೆ ಈಗ? 69. ಸಾಕಷ್ಟು ಚುನಾವಣೆಗಳನ್ನ ನೋಡಿರ್ತೀರಾ, ಲೋಕಸಭಾ ಚುನಾವಣೆ. ಮೊದಲನೇದಾಗಿ ಯಾರು ಪ್ರಧಾನಿ ಆದ್ರೆ ಸೂಕ್ತ ನಿಮ್ಗೆ? ಈಗ ಪ್ರಧಾನಿ ಈಗ ಇದ್ದವರು ಏನೋ ಮಾಡಿದಾರ ಖರೆ, ಇಲ್ಲ ಅನ್ನಂಗಿಲ್ಲ, ಆದ್ರ ಸ್ವಲ್ಪ ಬದಲಾವಣೆ ಬೇಕು ಅಂತ ಜನ ಈ ಸಲ ಅದ 10 ವರ್ಷ ನೋಡಿದವಲ್ಲ, ಈಗ ಆಯ್ತು ಮತ್ತೆ ಬದಲಾವಣೆ ಅಂದ್ರೆ ಸ್ವಲ್ಪ ಇದಕ್ಕಿಂತ ಇಂಪ್ರೂವ್ ಮಾಡೋರು ಬರಬೇಕು ಅಂತ. ಹೀಗಾಗಿ ನಿಮ್ ಸಾಹೇಬ್ರ ಹೆಂಗಿದ್ದಾರೆ ಎಚ್ವೈ ಮೇಟಿ ಸಾಹೇಬ್? ಅವ್ರು ಬಹಳಷ್ಟು ಇದು ಮಾಡ್ಯಾರ ನಮ್ಮಲ್ಲಿ. ಇಲ್ಲಿ ಹೆಚ್ಚು ಕಮ್ಮಿ ಇದೆ ಅವ್ರು ಅಂದ್ರೆ ಡೀಲ್, ಅವರು ಬೇರೆ ಊರು ಖರೆ, ಆದ್ರೆ ಇದೇ ಊರು ಅಂತ ನಾವು ಕನ್ಸಿಡರ್ ಮಾಡ್ತಿಲ್ಲ ಅವ್ರಿಗೆ. ಹೌದು, ಅವರು ಸ್ವಂತ ಊರು ಇಲ್ಲೇ ಮೇಟಿ, ಇಲ್ಲೇ ತಿಮ್ಮಾಪುರ ಅಂತದ, ಇಲ್ಲೇ ಪಕ್ಕದಲ್ಲೇ, ಒಂದು 6 ಕಿಲೋಮೀಟರ್ ಐತಿ ಇಲ್ಲೇ. ಸಾಕಷ್ಟು ಅಭಿವೃದ್ಧಿ ಆಗಿದೆ. ಹೌದೌದು, ಹಾಗೆ ಮಾಡಿದಾರೆ. ಬಾರಿ ಪಿಸಿ ಗದ್ದಿಗೌಡರು ಸಂಸದರಾಗಿ ಗೆದ್ದವರು ಸಾಕಷ್ಟು ಸಲ ಕೆಲಸ ಮಾಡ್ಯಾರ ಏನ್ ಸ್ವಲ್ಪ ಮಾಡಿದಾರೆ, ಆದ್ರೆ ತಕ್ಕ ಮಟ್ಟಿಗೆ ಆಗಲಿಲ್ಲ. ಎಷ್ಟು ಬೇಕಾಗಿತ್ತು ಅಷ್ಟು ಮಾಡಲಿಲ್ಲ, ಜನರಿಗೆ ಏನ್ ಬೇಕಾಗಿತ್ತಲ್ಲ ಅವ್ ಕೆಲವೊಂದು ಆಗಿಲ್ಲ ಅಷ್ಟೇ. ಇಲ್ಲಿ ಬೇವೂರು ಗ್ರಾಮದಲ್ಲಿ ಕಾಂಗ್ರೆಸ್ ಜಾಸ್ತಿನಾ ಹೇಗೆ? ಈ ಸಲ ನಮ್ ಮೇಟಿಯವ್ರು ಆರಿಸ್ಕೊಂಡ್ರಲ್ಲಿ ಇಲ್ಲೇ, ಹಿಂಗ ಸ್ವಲ್ಪ ಜಾಸ್ತಿ ಅದ ಇಲ್ಲಿ. ಆಮೇಲೆ ಈ ಹಳ್ಳಿ ಗ್ಯಾರಂಟಿ ಯೋಜನೆಗಳೆಲ್ಲ ತರುತ್ತಾ ಇದೆ ಅದ ಇಲ್ಲಿ ಹೇಳಿ ಬಹಳಷ್ಟು ಇಲ್ಲಿಲ್ಲ. ಪಿ ಸಿ ಗದ್ದಿಗೌಡರು ವರ್ಸಸ್ ಸಂಯುಕ್ತ ಪಾಟೀಲ್, ಯುವ ಶಕ್ತಿ ನಾರಿ ಶಕ್ತಿ ಅದೊಂದೈತಲ್ಲ, ಅದೇ ಇರೋದು ಇಲ್ಲಿ ಮುಖ್ಯವಾಗಿ. ಯಾಕಂದ್ರೆ ಲೇಡಿ ಆಗಿ ಬಹುತೇಕವಾಗಿ ನನಗೆ ಅನ್ಸುತ್ತೆ ಈ ಮಹಿಳಾ ವೋಟರ್ಸ್ ಬಹುತೇಕವಾಗಿ ಕಾಂಗ್ರೆಸ್ ಇದು ಮಾಡ್ತಾರಂತದ್ದು, ಬೆಂಬಲ ಕೊಡಬಹುದು ಅಂತೈತಿ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯ ಅವರ ಆಡಳಿತ, ಅಂದ್ರೆ ಕಾಂಗ್ರೆಸ್ ನ ದೊಡ್ಡ ಅಲೆನೇ ಇದೆ ಈ ಸಲ ರಾಜ್ಯದಲ್ಲಿ ಅಲ್ವಾ? ಇದು ಎಷ್ಟು ಪ್ಲಸ್ ಆಗುತ್ತೆ? ಆಗುತ್ತೆ. ಮತ್ತೆಕಂತಂದ್ರೆ 137 ಬಂದಿದ್ದಾರೆ ಅವರು ಎಮ್ ಎಲ್ ಎಗಳು, ಮತ್ತೆ ಸಂಖ್ಯೆನ ದೊಡ್ಡದಾಗಿದೆ ಈಗ ಅದು. ಹೀಗಾಗಿ MP ಸೀಟ್ನು ಹೆಚ್ಚಿಗೆ ಬರ್ಬೋದು ಅಂತ ಅವ್ರು ಏನ್ ಅನ್ಕೊಂಡಿದ್ದಾರ ಅಷ್ಟು ಬರ್ಬೋದು ಅಂತ ಇತ್ತು. ಮತ್ತೆ ಬಾಗಲಕೋಟೆ ಅಂದಾಗ 8 ವಿಧಾನಸಭಾ ಕ್ಷೇತ್ರದಲ್ಲಿ 5 ಜನ ಕಾಂಗ್ರೆಸ್ ಶಾಸಕರು. ಹೌದೌದು, 5 ಜನ BJP ಅವ್ರು, 3 ಜನ. ಈಗ ಕಾಂಗ್ರೆಸ್ ಪ್ರಾಬಲ್ಯ ಜಾಸ್ತಿ ಇದೆ, ಜಾಸ್ತಿ ಆಗುತ್ತೆ, ಪ್ಲಸ್ ಆಗುತ್ತೆ ಈ ಸಲ. ಥ್ಯಾಂಕ್ ಯು ಸರ್. ನೀವೇನ ಹೇಳ್ತಿದ್ರಿ? ಏನಿಲ್ಲ, ನಮಗೇನ ಈ ಸಲ MP 20 ಜಾಸ್ತಿ ಬರ್ಬೋದು ಅಂತ ನನ್ನ ಅನಿಸಿಕೆ. 28ರಲ್ಲಿ 20 ಕಾಂಗ್ರೆಸ್, 20 ಜಾಸ್ತಿ ಬರ್ಬೇಕಂತ ನಮ್ಮ ಯಾಕೆ ಹಂಗ ಅನ್ಸುತ್ತೆ ನಿಮ್ಗೆ? ಇಲ್ಲ, ಒಂದ್ ಸ್ವಲ್ಪ ಚೇಂಜ್ ಬಗ್ಸ್ತೈತಿ ಜನ, ಚೇಂಜ್ ಇದ್ದ ಸಂಬಂಧ ಒಂದ್ ಸ್ವಲ್ಪ ನಾವು
ಅತ್ತಾಗಿತ್ತಾಗ ಅಡ್ಡಾಡ್ತಿದ್ವಲ್ಲ, ಹೆಚ್ಚು ಓಲ್ಡ್ ಐತೆ ಅಂತ ನಮ್ಮ ವಿಚಾರ. ಸರಿ, ಥ್ಯಾಂಕ್ ಯು. ನಿಮ್ಮ ಹೆಸರು? ಹುಚ್ಚೇಶ್ ಗೌಡರ್ ಅಂತ ಹೇಳಿ. ಏನ್ ಮಾಡ್ತೀರಿ? ನಾವು ಅಗ್ರಿಕಲ್ಚರ್. ಹೇಗಿದೆ ನಿಮ್ಮ ಪ್ರಕಾರ ಈ ಸಲ ಬಾಗಲಕೋಟೆ? ಬಾಗಲಕೋಟೆಯಲ್ಲಿ ಸಂಯುಕ್ತಾ ಪಾಟೀಲ್ ಎಂದು ಮೇಡಮ್ ಅವ್ರು ಒಳ್ಳೆ ವ್ಯಕ್ತಿ ರೀ. ಸಣ್ಣ ವಯಸ್ಸಿನಲ್ಲಿ ವಿದ್ಯಾವಂತ ಇದಾವ, ಹೌದಿಲ್ರಿ? ಈಗ ಗದ್ದಿಗೌಡರು ಒಂದು ಗ್ರಾಮಕ್ಕೆ 5 ವರ್ಷಕ್ಕೊಮ್ಮೆ ಬರ್ತಾರ್ರಿ ಅವ್ರು. ಈಗೇನು ಇಲೆಕ್ಷನ್ ಐತಲ್ಲ, ನಿನ್ನ ಇಲ್ಲಿ ಬಂಡ್ ಬಂದು ಅದಾವ್ರು ಹಳೆ ಅದ ದಿವ್ಸಕ್ಕೆ ಬರ್ತಾರೆ ಅಷ್ಟೇ. ಏನು ಯಾವ್ದಾರ ಕೆಲಸ ಕೇಳ್ಬೇಕಂತಂದ್ರೆ ಎಲ್ಲಿ ಹುಡುಕ್ಬೇಕು ಅವ್ರು? ಈಗ ಮೇಟಿ ಸಾಹೇಬ್ರು, ಶಿವಾನಂದ ಪಾಟೀಲ್ ಮಿನಿಸ್ಟರ್ ಆಗಿ ಅವರೆಲ್ಲ ಬಂದ್ ಬಂದು ಹೋಗ್ಯಾರ. ನಮ್ಮ ಶಿವಾನಂದ ಪಾಟೀಲ್ ಸಾಹೇಬ್ರು 2 ಕೋಟಿ ನಮ್ಮಲ್ಲಿ ಇದಕ್ಕೆ ಅನುದಾನ ಹಾಸ್ಪಿಟಲ್ ಎಲ್ಲ ರೆಡಿ. ಓಕೆ, ಒಪ್ಪಿಡಿ ಎಲ್ಲ ಪ್ರಾಬ್ಲಮ್ ಪ್ರಾರಂಭ ಆಗೈತ್ರಿ. ಹೀಗಾಗಿ ಈ ಸಲ ಸಂಯುಕ್ತ ಪಾಟೀಲ್ ಗೆಲ್ತಾರೆ. ಯಾವ ಇದನ್ನು ಇಲ್ಲ, ಅನುಮಾನ ಏನೇ ಕೇಳಬೇಡ್ರಿ. ಯಾಕಂದ್ರ ಒಂದ ಅಭಿಮಾನ ಒಂದ್ ಐತ್ರಿ, ಅಭಿಮಾನದಿಂದನೂ ಅವ್ರು ಗೆಲ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನಾನು ಸಂತೋಷ್ ಕುಮಾರ್ ಬಗ್ಲಿ ದೇಸಾಯಿ ಅಂತೇಳಿ. ಏನು ಕಾಂಗ್ರೆಸ್ ನಲ್ಲಿ? ಕಾಂಗ್ರೆಸ್ ನಲ್ಲಿ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಸೊ ಮೀಡಿಯಾ ಅಂಡ್ ಕಮ್ಯುನಿಕೇಶನ್. ಹೌದಾ? ಹೇಗಿದೆ ಸರ್ ನಿಮ್ ಪ್ರಕಾರ ಬಾಗಲಕೋಟೆ ಈ ಸಲ? ಗೆಲ್ತೀವಿ ಸರ್, ಈ ಸಾರಿ ತುಂಬಾ ಚೆನ್ನಾಗಿ ಎಲೆ ಇದೆ ಕಾಂಗ್ರೆಸ್ಸಿನ ಪರವಾಗಿ. ಸಂಪೂರ್ಣವಾಗಿ ಜನ ವಿಶ್ವಾಸದಿಂದ ಮತ ಚಲಾವಣೆ ಮಾಡ್ಲಿಕ್ಕೆ ತಯಾರಾಗಿದ್ದಾರೆ. ಅಭ್ಯರ್ಥಿಯು ಕೂಡ ಅಷ್ಟೇ ಉತ್ಸಾಹಿ ಯುವತಿ ಆಗಿರೋದ್ರಿಂದ ಮಹಿಳೆಯರ ಮತಗಳು ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ಸಿನ ಪರವಾಗಿ ವಾಲ್ತಾ ಇದೆ. ಅದರ ಜೊತೆಗೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಕೂಡ ಎಲ್ಲೋ ಕೂಡ ನಾವು ಫಲಾನುಭವಿ ಆಗಿದ್ದೀವಿ, ತಪ್ಪದೇ ಕಾಂಗ್ರೆಸ್ಗೆ ವೋಟ್ ಮಾಡ್ತೀವಿ ಅಂತೇಳಿ ವಿಶ್ವಾಸವನ್ನ ನೀಡ್ತಾ ಇದ್ದಾರೆ. ಕಳೆದ 4 ಸಲ PC ಗದ್ದಿಗೌಡರು, ನಿಮ್ ಪ್ರಕಾರ ಬಾಗಲಕೋಟೆ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಸಂಸದರ ದೃಷ್ಟಿ? ಅಲ್ಲ, ಲಾಸ್ಟ್ ಟೈಮ್ ಈಗ ಕಳೆದ 20 ವರ್ಷದಿಂದ ಅವರ ಕೇಂದ್ರ ಸರ್ಕಾರದಿಂದ ಈ ಬಾಗಲಕೋಟೆ ಮತ ಕ್ಷೇತ್ರಕ್ಕೆ ಏನ್ ತಂದಿದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ಇವತ್ತು ಜನ ಮಾಡ್ತಾ ಇದ್ದಾರೆ. ನಾವು ರೈಲ್ವೆ ಯೋಜನೆಯನ್ನ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದನ್ನ ಜಾರಿಗೆ ಗೊಳಿಸಿದ್ವಿ. ತದನಂತರದಲ್ಲಿ BJP 20 ವರ್ಷಗಳಿಂದ ಆದ್ರೂ ಕೂಡ ಗದ್ದಿಗೌಡರು 20 ಕಿಲೋಮೀಟರ್ ವರೆಗೂ ಕೂಡ ಇವತ್ತು ಅದನ್ನ ಮುಗಿಸಕ್ಕಾಗಿಲ್ಲ. ಕುಡಚಿವರೆಗೆ ಮುಟ್ಟಬೇಕಾಗಿದ್ದು, ಇನ್ನೂ ಲೋಕಾಪುರವರೆಗೂ ಮುಟ್ಟಿಲ್ಲ. ಈ ಪರಿಸ್ಥಿತಿಯಲ್ಲಿ ಯಾವುದೇ ವಿಶೇಷವಾಗಿರ್ತಕ್ಕಂತ ಅನುದಾನವನ್ನ ಕೇಂದ್ರದಿಂದ ತಂದು ಬಾಗಲಕೋಟೆ ಮತ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಅಭಿವೃದ್ಧಿಯನ್ನ ಮಾಡಿಲ್ಲ. ಕೇವಲ ಅಲೆಗಳ ಆಧಾರದ ಮೇಲೆ ಒಂದ್ಸಲ ಯಡಿಯೂರಪ್ಪ ಅಲೆಯಿಂದ ಬಂದ್ರು, ಒಂದ್ಸಲ ಮೋದಿ ಅಲೆಯಿಂದ ಬಂದ್ರು, ಈ ರೀತಿ ಒಂದ್ಸಲ ವಾಜಪೇಯಿ ಅಲೆಯಿಂದ ಬಂದ್ರು. ಕಳೆದ ಸಾರಿ ನಮ್ಮಲ್ಲಿ ಹೊಂದಾಣಿಕೆ ಕೊರತೆ ಇತ್ತು ಕಾಂಗ್ರೆಸ್ ನಲ್ಲಿ, ಬಟ್ ಈ ಸಾರಿ ಹಾಗಿಲ್ಲ. ಯುನೈಟೆಡ್ ಆಗಿ ಎಲ್ಲರೂ ಕೂಡ ನಾವು ಚುನಾವಣೆ ಮಾಡ್ತಾ ಇದೀವಿ, ಎಲ್ಲರ ನಾಯಕರು ಕೂಡ ಒಕ್ಕಟ್ಟಿನಲ್ಲಿ ಚುನಾವಣೆ ಮಾಡ್ತಾ ಇದೀವಿ, ಎದುರಿಸ್ತಾ ಇದೀವಿ, ಗೆಲ್ತೀವಿ. ವೀಣಾ ಕಾಶ್ಯಪ್ನವ್ರು ಮನಸ್ಸಿಂದ ಮಾಡ್ತಿದ್ದಾರೆ? ಇಲ್ಲ, ಮಾಡ್ತಾರೆ. ಅವರು ಪಕ್ಷದ ಕಟ್ಟಾಳು. ನಮಗೂ ಕೂಡ ಒಂದೊಂದ್ಸಾರಿ ಅವಕಾಶಗಳು ತಪ್ಪಿದಾಗ ಒಂದಿಷ್ಟು ದಿನ ಮನಸ್ಸಿನಲ್ಲಿ ನೋವು ಇರ್ತದೆ, ಅದೆಲ್ಲವನ್ನ ಮರೆತು ಪಕ್ಷದ ಜೊತೆ ಇದ್ದಾರೆ. ನಾಮಿನೇಷನ್ ಫೈಲ್ಗೂ ಬಂದಿದ್ದಾರೆ, ಆಮೇಲೆ ಈ ಪ್ರಚಾರದಲ್ಲಿ ಹುಣಗುಂದ ಕ್ಷೇತ್ರದಲ್ಲೂ ಇದ್ದಾರೆ, ಎಲ್ಲಾ ಕಡೆ ಕೂಡ ತಿರುಗಾಡ್ತಾ ಇದ್ರೆ ಅದ್ರ ಆ ರೀತಿ ವೈಮನಸ್ ಯಾವುದೇ ರೀತಿ ಕಾಂಗ್ರೆಸ್ ನಲ್ಲಿ ಇಲ್ಲ. ಗ್ಯಾರಂಟಿ ಯೋಜನೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಷ್ಟು ಪ್ಲಸ್ ಆಗುತ್ತೆ ಇವೆಲ್ಲ? ಇಲ್ಲ, ಇದನ್ನ ಜನರಿಗೆ ಕೇಳಿ. ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿಗೆ ನೀವು ಕೇಳಿದ್ರೆ ಹೇಳ್ತಾರೆ, ಎಲ್ಲೋ ನೀವು TVಯಲ್ಲಿ ತೋರಿಸಿದ್ರಿ ಮೊನ್ನೆ, ಯಾರೋ ಒಬ್ರು ಇಡೀ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬಂತು, ಬಿಜಾಪುರದು ಫಸ್ಟ್ ಏನೋ ಸೆಕೆಂಡ್ ರ್ಯಾಂಕ್ ಬಂತು. ಆ ಹುಡುಗನಿಗೆ ಕೇಳಿದ್ರು, ಏನಪ್ಪ ನಿಂದು ಇತಿಹಾಸ ಏನು ಅಂತೇಳಿದ್ರೆ, ನಾವು ಕಡು ಬಡವರು ಇದೀವಿ, ಗ್ಯಾರಂಟಿ ದುಡ್ಡಿನಿಂದ ನಮ್ಮ ತಾಯಿ ನನ್ನ ಕಲಿಸಿದ್ದಕ್ಕೆ ಇವತ್ತು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದೀನಿ ಅಂತ ಹೇಳಿದ. ಎಲ್ಲೋ ಒಂದ್ ಕಡೆ ಹೆಣ್ಮಗಳು ಹೇಳಿದ್ಲು, ನಾನು ಮಕ್ಕಳ ಫೀಸ್ ತುಂಬಿಕೊಂಡು ಕರೆಂಟ್ ಬಿಲ್ ಇಲ್ಲ, ಈಗ ನಮಗೆ 2,000 ರೂಪಾಯಿ ಪ್ರತಿ ತಿಂಗಳಿಗೆ ಬರ್ತಾ ಇದೆ, ಆಮೇಲೆ ಬಸ್ ಫ್ರೀ ಇದೆ, ಇದೆಲ್ಲ ಕೂಡ ಸೇವಿಂಗ್ ಅಕೌಂಟ್ ಆಗಿದೆ ಮಹಿಳೆಯರಿಗೆ. ಅದರ ಉತ್ಸಾಹದಿಂದ ಇವತ್ತು ಮತ ಚುನಾವಣೆ ಮಾಡ್ಲಿಕ್ಕೆ ಕಾಂಗ್ರೆಸ್ಗೆ ತುದಿಗಾಲಿನಲ್ಲಿ ಮಹಿಳೆಯರು ನಿಂತಿದ್ದಾರೆ ಅನ್ನುವಂಥದ್ದು, ಇದೇ ಒಂದು ಆಧಾರದ ಮೇಲೆ ಕಾಂಗ್ರೆಸ್ ಈ ಸಾರಿ ಗೆಲ್ತದೆ. ಶಾಸಕರು ಬಂದಾಗ 5 ಜನ ಕಾಂಗ್ರೆಸ್ ಶಾಸಕರು ಇದ್ದಾರೆ, BJPಗೆ 3 ಮಾತ್ರ, ಈ ಶಾಸಕರ ಬಲ ಕೂಡ ಎಷ್ಟು ಪ್ಲಸ್ ನೋಡಿ. ಈಗ ಕಳೆದ ಸಾರಿ ನಾವು ತೇರ್ದಾಳ ಮತ್ತು ಹುಣಗುಂದ ತೇರ್ದಾಳು ಜಮಖಂಡಿ ಮತ್ತು ಮುಧೋಳದಲ್ಲಿ ನಮ್ಮ ಶಾಸಕರು ಇರಲಿಲ್ಲ. ಈ ಸಾರಿ ತೇರ್ದಾಳ ಮತ್ತು ಜಮಖಂಡಿಯಲ್ಲಿ ಇಲ್ಲ. ಮುಧೋಳದಲ್ಲಿ ಉಸ್ತುವಾರಿ ಸಚಿವರು RB ತಿಮ್ಮಾಪುರ ಸಾಹೇಬ್ರು ಇದ್ದಾರೆ. ಖಂಡಿತವಾಗ್ಲೂ ಆ 3 ಮತಕ್ಷೇತ್ರದಲ್ಲಿ ಕೂಡ ನಾವು ಲೀಡ್ ಅನ್ನ ಈ ಸಾರಿ ಪಡಿತೀವಿ. ಬಹುಶಃ ಹತ್ತತ್ರ ಅಲ್ಲೇ 1 ಲಕ್ಷದವರೆಗೂ ನಾವು ಪ್ರತಿ ಮತಕ್ಷೇತ್ರಕ್ಕೆ 1,35,000 ಲೀಡ್ ಅನ್ನ ಹಿಡಿದಿದ್ವಿ. 1 ಲಕ್ಷ ಅಲ್ಲಿಂದಲೇ ಲೀಡ್ ಆಗಿ ಬರ್ತಿದ್ವಿ. ಜೊತೆಗೆ ಲಾಸ್ಟ್ ಟೈಮ್ ಆನಂದ್ ಯಾಮಗೌಡರು ಡಿಫೀಟ್ ಆಗಿದ್ದು ಕೇವಲ 1,000-2,000 ಓಟಿಂದ ಡಿಫೀಟ್ ಆಗಿದ್ದಾರೆ. ತೇರ್ದಾಳ ಮತಕ್ಷೇತ್ರ ಅಭ್ಯರ್ಥಿ ಕೂಡ ಅಷ್ಟೇ ಡಿಫೀಟ್ ಆಗಿದೆ. ತೇರ್ದಾಳದಲ್ಲಿ ಉಮಾಶ್ರೀ ಅವರು ಟಿಕೆಟ್ ತಪ್ಪಿ ಸಿದ್ದು ಕೊಣ್ಣೂರು ಅವ್ರಿಗೆ ಸಿಕ್ತು. ಆ ಉದ್ದೇಶಕ್ಕೆ ನಾವು ಲಾಸ್ಟ್ ಟೈಮ್ ಒಂದಿಷ್ಟು ಮತಗಳನ್ನು ಕಳ್ಕೊಂಡಿದ್ವಿ. ಆದ್ರೆ ಈ ಸಾರಿ ತೇರ್ದಾಳದಲ್ಲಿ ಅತಿ ಹೆಚ್ಚು ಕಾರ್ಯಕರ್ತರು BJP ಕಾರ್ಯಕರ್ತರು ಕಾಂಗ್ರೆಸ್ ಅನ್ನ ಸೇರ್ತಾ ಇದ್ದಾರೆ. ನಿಮ್ ಪ್ರಕಾರ ಒಟ್ಟಾರೆ ಎಷ್ಟು ಲೀಡ್ ಅಲ್ಲಿ ಗೆಲ್ತಾರೆ? ನಮ್ಮ ಅಂದಾಜಿನ ಪ್ರಕಾರ 2 ರಿಂದ 2.5 ಲಕ್ಷ ಅಂತ ಹೇಳಿ ಇಟ್ಕೊಂಡಿದ್ವಿ, ಅದಿನ್ನೂ ಹೆಚ್ಚಾಗಬಹುದು.
ಇಡೀ ರಾಜ್ಯದ 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಂಖ್ಯೆ ಎಷ್ಟಾಗಿದೆ? ಒಂದು ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಸಿದ್ದರಾಮಯ್ಯ ಸಾಹೇಬರ ಒಂದು ಸರ್ವೆಗಳ ಮುಖಾಂತರ ನಾವು ಮಾಡಿಸಿ ಕೆಪಿಸಿಸಿಯಲ್ಲಿ ನಮಗೊಂದು ಸರ್ವೆ ಇದೆ, 20-21 ಸ್ಥಾನಗಳನ್ನು ಖಚಿತವಾಗಿ ಗೆಲ್ತೀವಿ, 21+ ಆಗಬಹುದು. ಥ್ಯಾಂಕ್ ಯು ಸರ್.